ಮಾಜಿ ಶಾಸಕ ಸುರೇಶ್ ಗೌಡ್ರ ಮೇಲೆ ಕೊಲೆಗೆ ಸುಪಾರಿ ಕೊಟ್ಟಿದ್ರ ಅನ್ನುವಂಥದ್ದು ಅವ್ರಗ್ ಶಕ್ತಿ ಇದ್ರೆ ತಾಕತ್ತಿದ್ರೆ ಅಟಿಕಾ ಬಾಬು ಹತ್ರ ಅಷ್ಟಿಸ್ಕೊಂಡು ಇಷ್ಟಿಸ್ಕೊಂಡ್ರು ಗೌರಿಶಂಕರ್ ಅಂತ ಎಷ್ಟಕೊಂಡ್ರಿ ಸರ್ ನೀವು ಅಸೆಂಬ್ಲಿ ನಡಿಬೇಕಾದ್ರೆ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗ್ತೀರಾ ಅಸೆಂಬ್ಲಿ ನಡಿಬೇಕಾದ್ರೆ ಗೋವಾ ಪ್ರವಾಸಕ್ಕೆ ಹೋಗ್ತೀರಾ ಇದು ಅಡಿಯಾ ನಿಮ್ ಪುಣ್ಯಾತ್ಮ ಇಲ್ಲಿ ಇವರೆಲ್ಲ ಯಾರು ಯಾರು ರೀ ಉತ್ತರ ಕೊಡ್ತಿದೇನ್ರಿ ಮಾಜಿ ಶಾಸಕರೇ ಉತ್ತರ ಕೊಡಿ ಇದಕ್ಕೆ ಮುದ್ದನ್ಮೇಗರು ಏನಾದರೂ ಹೋಗಿದ್ದು ಬಲ ಏನಾರು ಕ್ಷೇತ್ರದಲ್ಲಿ ಆಗುತ್ತಾ ಮುದ್ದನ್ಮೇಗ್ರು ಸುರೇಶ್ ಗೌಡ್ರ ಚುನಾವಣೆ ಮಾಡುದು ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರಿಂದನೇ ಮತ್ತೆ ನಾನು ಇಲ್ಲಿ ಗೆಲ್ತೀನಿ ನೀವು ಯುವಕರಿಗೆ ಎಣ್ಣೆ ತುಂಡು ಹಾಕ್ಸಿ ಯುವಕರನ್ನ ಬೇರೆ ಕಡೆ ಸೆಳಿತಾ ಇದ್ದೀರಾ ಅನ್ನುವಂತ ಮಾಜಿ ಶಾಸಕ ಸುರೇಶ್ ಗೌಡ್ರು ಆರೋಪ ಕ್ಯಾಸ್ ಟೋಲ್ ತಕೊಂಡ್ ನೋಡ್ಕೊಂಬನ್ನಿ ಬನ್ನಿ ಡಾಬಾ ಡಾಬಾ ಅಲ್ಲಿ ವೀಕ್ಷಕರೇ ನಮಸ್ಕಾರ ತುಮಕೂರು ಗ್ರಾಮಾಂತರ ರಾಜಕೀಯದ ಬಗ್ಗೆ ಅನೇಕ ಚರ್ಚೆಗಳನ್ನು ನಾವು ಕೂಡ ಮಾಡ್ತಾ ಇದ್ವಿ ತುಮಕೂರು ಗ್ರಾಮಾಂತರದ ರಾಜಕೀಯ ಅಭಿವೃದ್ಧಿ ಅವ್ಯ ದಿಕ್ಕನ್ನು ಬದಲಾಯಿಸ್ತದೆ ಅನ್ನುವಂಥ ಅನೇಕ ವಿಶ್ಲೇಷಣೆಯನ್ನು ಕೂಡ ನಾನು ಸಂಜೆ ಏಳು ಗಂಟೆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೆ ಆದರೆ ಇಷ್ಟು ಕೆಳಗಿನ ಮಟ್ಟಕ್ಕೆ ಇಷ್ಟರ ಮಟ್ಟಿಗೆ ರಾಜಕೀಯ ಹೋಗುತ್ತೆ ಅಂದರೆ ಪ್ರತ್ಯಾರೋಪಗಳು ಆರೋಪಗಳು ಟೀಕೆಗಳು ಸಹಜವಾಗಿರುತ್ತೆ ರಾಜಕೀಯದಲ್ಲಿ ಆದರೆ ಎಲ್ಲ ಒಂದು ಕಡೆ ಮಾಜಿ ಶಾಸಕ ಸುರೇಶ್ ಗೌಡ್ರು ಕೊಟ್ಟಂತಹ ಅಂದರೆ ಶಾಸಕರ ಮೇಲೆ ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾವುದೋ ಜೈಲಲ್ಲಿರೋ ವ್ಯಕ್ತಿಗೆ ಹೋಗಿ ನನ್ನ ಕೊಲೆ ಮಾಡ ಸುಪಾರಿ ಈಗ ಬಹಳ ಒಂದು ಗೊಂದಲಮಯವಾಗಿ ಬಹಳ ಚರ್ಚೆಗೆ ಗ್ರಾಮಾಂತರ ಕ್ಷೇತ್ರದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಇದ್ರೆಲ್ಲ ವಿಚಾರಗಳಿಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರು ಹಾಗೆ ಗ್ರಾಮಾಂತರ ಕ್ಷೇತ್ರದ ನಾಯಕರಾದಂತಹ ಗೌರಿಶಂಕರ್ ಸರ್ ಇದ್ದಾರೆ ಸರ್ ನೀವು ಮಾಜಿ ಶಾಸಕ ಸುರೇಶ್ ಗೌಡರ ಮೇಲೆ ಕೊಲೆಗೆ ಸುಪಾರಿ ಕೊಟ್ಟಿದ್ರ ಅನ್ನುವಂಥದ್ದು ಇದು ರಾಜಕಾರಣವಾಗಿ ಸಹಜವಾಗಿ ಈ ವಿರೋಧಿಗಳಿಗೆ ಕೊನೆಯ ಸ್ಥರ ಅಪಪ್ರಚಾರ ಪ್ರಥಮವಾಗಿದ್ದು ದೊಡ್ಡ ಅಪಪ್ರಚಾರ ಅಷ್ಟು ಬಿಟ್ರೆ ವಿನ ಬೇಡಿನಿಲ್ಲೆಯಲ್ಲಿ ಅವರು ಹತಾಶೆ ಮನೋಭಾವ ಕಾನ್ಷಿಯನ್ಸಲ್ಲಿ ಏನಾಗಿದೆ ಅವರಿಲ್ಲವರು ಜನ ಸೇರ್ತಾ ಇಲ್ಲ ಯಾವ ಕಾರ್ಯಕ್ರಮ ಯಾವ ಥರ ಕಾರ್ಯಕ್ರಮ ಮಾಡೋಕ್ಕೋರು ಕೂಡ ಜನ ಸೇರ್ತಾಯಿಲ್ಲ ಅದು ಅವ್ರಿಗೆ ಹತಾಶೆ ಮನೋಭಾವ ಮತ್ತು ಈಗಾಗಲೇ ಹಲವಾರು ಏನು ಕೆಲವು ಸಮೀಕ್ಷೆ ಮಾಡಿದ್ದಾರೆ ಕೆಲವು ಹಲವಾರು ಕಂಪನಿಗಳು ಸರ್ ಸಮೀಕ್ಷೆಯಲ್ಲಿ ಇವತ್ತು ಭಾಳ ಹಿನ್ನಡೆ ಅನುಭವಿಸಿರತಕ್ಕಂಥ ಮಾಹಿತಿ ಅವ್ರಿಗಿದೆ ಸೊ ಆ ನಿಟ್ಟಿನಲ್ಲಿ ಈ ಹತಾಶೆ ಮನೋಭಾವ ಇಟ್ಟುಕೊಂಡು ಸೋಲಿನ ಭಯಭೀತಕ್ಕೋಸ್ಕರ ಈ ಥರ ಅಪಪ್ರಚಾರ ಮಾಡಿಕೊಂಡು ಜನರನ್ನೆಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಲಿ ಕೊಟ್ಟಿರುವಂಥದ್ದು ಸೊ ಇದಕ್ಕೆ ಸತ್ಯಕ್ಕೆ ದೂರವಾದಂಥ ಸಂಗತಿ ಇದು ಕೆಲವೊಂದು ಕಡೆ ಖಾಸಗಿ ವ್ಯಕ್ತಿಗೆ ಜೈಲಲ್ಲಿರುವಂಥ ವ್ಯಕ್ತಿಗೆ ಹೋಗಿ ಸುಪಾರಿ ಕೊಡ್ತಾರೆ ಅನ್ನೋ ಸಾಕ್ಷಿ ಇಲ್ಲದಲ್ಲೇ ಅಂತ ಇಂಥ ಹೇಳಿಕೆಗೆ ನೀವು ಯಾವುದೇ ರೀತಿ ರಿಯಾಕ್ಷನ್ ಮಾಡಿಲ್ಲ ಮತ್ತು ಯಾವ್ದು ದೂರು ಕೂಡ ಏನಾದ್ರು ಕೊಡೋದಕ್ಕೆ ಏನಾದ್ರು ಯೋಚನೆ ಮಾಡಿದರೆ ಸರ್ ಇಲ್ಲ ಈಗಾಗಲೇ ನೋಡಿ ಆ್ಯಕ್ಚುಲಿ ಅವರು ಕೂಡ ಎರಡು ಸರಿ ಎಮ್ ಎಲ್ ಎ ಆಗಿದ್ದಂಥವ್ರು ಸಂವಿಧಾನ ಏನು ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಲಾ ಬಗ್ಗೆ ಕೂಡ ಗೊತ್ತಿರುತ್ತೆ ಯಾಕಂದರೆ ಹತ್ತು ವರ್ಷ ಎಮ್ ಎಲ್ ಎ ಆಗಿರೋಂಥವ್ರು ಅವರು ಕೂಡ ಹತ್ತು ವರ್ಷ ಇಲ್ಲಿ ಆಡಿಬೇಕೇ ಮಾಡಿರೋಂಥ ತುಮಕೂರು ಗ್ರಾಮಾಂತರದಲ್ಲಿ ಅವರು ಕೂಡ ಕಾನೂನು ಅರಿವಿರಲೇಬೇಕು ಯಾಕಂದರೆ ಎರಡೂವರೆ ಲಕ್ಷ ಜನನ ಅವ ರಕ್ಷಣೆ ಕೊಟ್ಟುಕೊಂಡು ಎಮ್ ಎಲ್ ಎ ಆಗ್ತೀವಿ ಅಂತ ಭರವಸೆ ಕೊಟ್ಟಿರ್ತೀವಿ ಅದ್ರ ಮೇಲೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅವರು ಕೂಡ ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದಂಥವರು ಅವರು ಕಾನೂನು ಅರಿವಿಲ್ಲ ಅಂತ ಕಾಣಿಸ್ತದೆ ಈ ಆರೋಪ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರು ನಾನು ಏನು ಮಾತಾಡ್ತೀನಿ ಅನ್ನತಕ್ಕಂಥ ಜ್ಞಾನ ಇದೆಯಾ ಅವರಿಗೆ ಅನ್ನೋಂಥ ನನ್ನ ಪ್ರಶ್ನೆ ಜ್ಞಾನ ಇದೆಯಾ ಅವರಿಗೆ ಯಾಕೆಂದರೆ ಅಷ್ಟೊಂದು ಈಸಿನ ನೋಡಿ ರಾಜಕಾರಣದಲ್ಲಿ ಈ ಆರೋಪಗಳು ಪೃಥ್ವಾರೋಪಗಳು ಸಹಜ ಅದು ಪೊಲಿಟಿಕಲಿ ಕಾಮನ್ ಅದು ಅದು ಬಿಟ್ಬಿಟ್ಟು ಜನರ ಅನುಕಂಪನ ಗಿಡ್ಸೋಕ್ಕೋಸ್ಕರ ಈ ಥರ ಎಲ್ಲ ಕೀಡು ರಾಜಕಾರಣ ಮಾಡಿದೆಯಲ್ಲ ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಆಗ್ತದೆ ಸೊ ನಾನು ಅವ್ರಿಗೆಲ್ಲ ಒಂದು ಕಡೆ ಹೇಳೋ ಇಂಥ ಕೀಡು ಮಟ್ಟದ ಹೇಳಿಕೆಗಳು ಕೊಟ್ಬಿಟ್ಟು ನೀವೆಲ್ಲ ಒಂದು ಕಡೆ ಕೀಡು ಮಟ್ಟಕ್ಕೆ ರಾಜಕಾರಣ ಮಾಡೋದು ಬೇಡ ನಿಲ್ಲಿಸಿ ನೀವೇನು ಅಭಿವೃದ್ಧಿ ಮಾಡಿದ್ದೀರೋ ಅದನ್ನ ಜನಗಳ್ ಇಡೋ ಜನಗಳ ಮುಂದೆ ಇಡೋವಂಥ ಕೆಲಸವನ್ನು ಮಾಡಿ ನಾವೇನು ಮಾಡಿದ್ದು ಅದನ್ನ ಜನಗಳ ಮುಂದೆ ಇಡ್ತೀವಿ ಜನ ತೀರ್ಮಾನ ಮಾಡ್ಕೊಳ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಜನ ತೀರ್ಮಾನ ಮಾಡ್ಕೋತಾರೆ ಅದು ಬಿಟ್ಬಿಟ್ಟು ಬಾಯಿಗೆ ಸಿಗುತ್ತೆ ಜನ ನೋಡಿದಾಗ ಏನೋ ಮಾತಾಡಬೇಕು ಒಬ್ಬರಿಗೆ ಬಗ್ಗೆ ಆರೋ ಒಬ್ಬ ಎಮ್ ಎಲ್ ಎ ಬಗ್ಗೆ ಆರೋಪ ಮಾಡಬೇಕಾದಾಗ ಅವ್ರಿಗೂ ಸ್ವಲ್ಪವರು ಜ್ಞಾನ ಇದೆಯಾ ಅನ್ನೋವಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಒಂದು ಕಡೆ ಅರೆ ಹುಚ್ಚಿ ಆಗ್ಬಿಟ್ಟವ್ರೆ ಅಂತ ಕಾಣಿಸ್ತದೆ ಬಿಕಾಸ್ ಈ ಭಾವನೆ ಇದೆಯಲ್ಲ ಇನ್ನೊಂದು ಐದಾರು ತಿಂಗಳಿಗೆ ಎಲೆಕ್ಷನ್ ಬರ್ತದೆ ಆ ಎಲೆಕ್ಷನಲ್ಲಿ ನಾನು ಎಲ್ಲಿ ಸೋಲ್ತೀನೋ ಅನ್ನೋ ಅಂಥದ್ದು ಅವ್ರಿಗೆ ಭಯ ಸೊ ಆ ಭಯ ಈಗಲೇ ಆಗಿದೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಆಗ್ತದೆ ಸೊ ನಾನೀಗ ಕಾನೂನು ಪ್ರಕಾರ ಇದನ್ನು ಎಲ್ಲ ಒಂದು ಕಡೆ ಇವತ್ತು ಎಸ್ ಪಿ ಅವ್ರಿಗೆ ಕೂಡ ಲೆಟ್ರನ್ನ ಕೊಡ್ತಾಯಿದ್ದೀನಿ ಪತ್ರನ ಕೊಡ್ತಾಯಿದ್ದೀನಿ ನನಗೆ ಬೇಕಾಗಿರುವಂಥದ್ದು ಇಷ್ಟೇ ನನ್ನನ್ನು ನಂಬಿ ಜನ ಇವತ್ತು ಏನು ಎಮ್ ಎಲ್ ಎ ಮಾಡಿ ಕ್ಷೇತ್ರಕ್ಕೆ ಕಳಿಸ್ಕೊಟ್ರೋ ನಾಲ್ಕೂವರೆ ವರ್ಷದಿಂದ ಭಾಳ ನೆಮ್ಮದಿಯಾಗಿ ರೈತರು ಪ್ರತಿಯೊಬ್ಬರು ಕೂಡ ಸರ್ವಜನಾಂಗದವ್ರು ಕೂಡ ಪ್ರೀತಿನ ನೆಮ್ಮದಿ ಜೀವನ ಮಾಡ್ಕೊಂಡು ಹೋಗ್ತಾರೆ ನಾಲ್ಕೂವರೆ ವರ್ಷದಿಂದ ಒಂದೇ ಒಂದು ಸಣ್ಣ ಐತಕರ ಘಟನೆ ಘಟನೆಗಳು ಕೂಡ ನಮ್ಮ ತಾಲೂಕಲ್ಲಿ ಆಗಿಲ್ಲ ಒಂದು ಮಗನಾಗಿ ಅಣ್ಣ ತಮ್ಮನಾಗಿ ನಾನು ಎಲ್ಲರ ಜೊತೆ ಬೆರ್ತಿರುವಂಥದ್ದು ಜನ ನೋಡೋರೆ ಸೊ ಈ ನಿಟ್ಟಿನಲ್ಲಿ ನಾನಿವತ್ತು ಇವರ ಒಂದು ಕೀಳಮಟ್ಟದ ಹೇಳಿಕೆ ಇದೆಯಲ್ಲ ಅಪಪ್ರಚಾರದ ಹೇಳಿಕೆ ಆ ಹೇಳಿಕೆ ವಿರುದ್ಧವಾಗಿ ನಾನು ಇವತ್ತು ಲೆಟ್ರ್ ಇದ್ದೀನಿ ಎಸ್ ಪಿ ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಕಂಪ್ಲೇಂಟ್ ಕೊಟ್ಟು ನಾನು ಎಸ್ ಪಿ ಅವ್ರಿಗೆ ಮನವಿ ಮಾಡೋದಿಷ್ಟೇ ದಯವಿಟ್ಟು ಕಾನೂನನ್ನು ತಾವು ಎಲ್ಲ ಒಂದು ಕಡೆ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಇದು ನೀವು ತನಿಖೆ ಮಾಡಿಸ್ಬೇಕು ಇಲ್ಲ ಸಿ ಓ ಡಿ ತನಿಖೆ ತಂಡ ರಚನೆ ಮಾಡ್ತಿರೋ ಗೊತ್ತಿಲ್ಲ ಸಿ ಎ ಡಿ ಮಾಡ್ತಿರೋ ಗೊತ್ತಿಲ್ಲ ಅಥವಾ ನಿಮ್ಮ ಮೂಲಕ ಸರ್ಕಾರಕ್ಕೆ ಲೆಟ್ರ್ ಬರೆದು ಸಿ ಬಿ ಐ ಕೊಡ್ತಿರೋ ಗೊತ್ತಿಲ್ಲ ದಯವಿಟ್ಟು ನನಗೆ ಬೇಕಾಗಿರೋಂಥದ್ದು ನ್ಯಾಯ ನ್ಯಾಯ ಅಂತಂದರೆ ನಮ್ಮ ಜನಗಳೆಲ್ಲ ಒಂದು ಕಡೆ ನೆಮ್ಮದಿ ಜೀವನ ಮಾಡಲಿಕ್ಕೆ ಮತ್ತೊಮ್ಮೆ ಇಂಥ ಹೇಳಿ ಕೇಳಿ ಯಾರು ಹೇಳಬಾರ್ದು ಸೊ ಏನಂತಕ್ಕಂಥ ಅದು ಸುಳ್ಳು ಸತ್ಯನಂಥದನ್ನ ಇವತ್ತು ನಾನು ಎಸ್ ಪಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಓಮ್ ಮಿನಿಸ್ಟ್ರಿಗೆ ಅರಜ್ಞಾನಂದ್ರವ್ರಿಗೆ ಮತ್ತು ಎಸ್ ಪಿ ಅವ್ರಿಗೆ ಮತ್ತು ಐ ಜಿ ಅವರಿಗೆ ಎಲ್ರಿಗೂ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಸತ್ಯಾಸತ್ಯತೆಯನ್ನು ಅತಿ ಶೀಘ್ರವಾಗಿ ಅಂದರೆ ಆರು ತಿಂಗಳು ಒಂದು ವರ್ಷ ಅಲ್ಲ ಒಂದು ತಿಂಗಳು ಈಗೊಂದು ವಾರದಲ್ಲೇ ನೀವು ಒಂದು ತನಿಖಾ ತಂಡವನ್ನು ರಚನೆ ಮಾಡಬೇಕು ಇದು ಸುಳ್ಳ ಸತ್ಯ ಅನ್ನೋ ಅನ್ನತಕ್ಕಂಥ ಸ ಎಳೆ ಎಳೆಯಾಗಿ ತನಿಖೆ ಆಗಬೇಕು ಸಂಪೂರ್ಣವಾದ ತನಿಖೆ ನಾನು ಸಿದ್ಧ ಇದ್ದೀನಿ ಅವರು ಸಿದ್ಧ ಆಗಬೇಕು ಸತ್ಯ ಸುಳ್ಳು ಅನ್ನೋ ಜನಗಳ ಬಿಡೋ ಜನಗಳ ಮುಂದೆ ಇಡೋವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಎಸ್ ಪಿಯವ್ರಿಗೂ ಕೂಡ ಮನವಿ ಮಾಡ್ತಾಯಿದ್ದೀನಿ ಪತ್ರ ಕೂಡ ಕೊಡ್ತಾ ಇದ್ದೀನಿ ಬೈ ರೈಟಿಂಗ್ ನಾನು ಪತ್ರ ಕೊಡ್ತಾ ಇದ್ದೀನಿ ಸೊ ನನಗೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಸುಳ್ಳು ಏನು ಆರೋಪಗಳ್ ಮಾಡಾರೋ ಅವರೇ ನಾನು ತಪ್ಪು ಮಾಡ್ದ ಅನ್ನತಕ್ಕಂಥ ದಿನ ಭಾಳ ದೂರ ಇಲ್ಲ ಆ ಥರ ಇದೆ ಈಗ ತನಿಖೆ ಮಾಡಬೇಕು ಅನ್ನೋಂಥದ್ದು ಒಂದು ಮನವಿ ಕೂಡ ಈಗಾಗಲೇ ಎಸ್ ಪಿ ಅವ್ರಿಗೆ ನಾನು ಪತ್ರ ಮೂಲಕ ಕೊಡ್ತಾ ಇದ್ದೀವಿ ನಾನು ಒಂದು ಎಮ್ ಎಲ್ ಎ ಆಗಿದ್ದಂಥ ರತ್ವರ್ಷ ಅವರು ಜ್ಞಾನ ಯಾಕಿಲ್ಲ ಮನುಷ್ಯನಿಗೆ ಅಂತ ಹೇಳ್ತೀನಿ ಅಂದರೆ ನೋಡಿ ಈಗ ಒಂದು ಆರೋಪ ಮಾಡಬೇಕಾದಾಗ ಡಾಕ್ಯುಮೆಂಟ್ ಬೇಕಲ್ಲ ನಿಮಗೆ ಡಾಕ್ಯುಮೆಂಟ್ ಏನಿದೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಅವ್ನು ಯಾರೋ ಬ ಕೊಲೆ ಅವ್ನು ಯಾರೋ ಸುಜಯ್ ಭಾರ್ಗವೋ ಅವ್ನು ಯಾರೋ ಬಾಬು ಅಂತ ಹೆಸರು ಹೇಳಿದ್ರೆ ನೀವು ಆ ಸುಜಯ್ ಭಾರ್ಗವನೊಗ್ ಅವನ್ ಐದು ಕೋಟಿ ಐದು ಕೋಟಿ ಕೊಡೋಷ್ಟು ಶಕ್ತಿ ನನಗಿಲ್ಲ ಅದು ಹಣ ಇದ್ದಾಗೋ ಕೋಟಿ ಕೋಟಿ ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ನಮಗಿಲ್ಲ ನಾನು ಒಂದು ಹೇಳೋವಂಥದ್ದು ಈಗ ಜೈಲಲ್ಲಿ ಎಲ್ಲೋ ಒಂದು ಕಡೆ ಈಗ ಸುಜಯ್ ಭಾರ್ಗವನ್ನೋ ಭೇಟಿ ಮಾಡೋದು ಇನ್ನೊಬ್ಬನ ಭೇಟಿ ಮಾಡೋದು ಅವನ ಮೂಲಕ ನಾವು ಪ ಸುಫಾರಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ದಾಖಲೆ ಏನಾಯ್ತು ನಿಮ್ಮ ಹತ್ರ ಏನು ನಿಮ್ಮ ಹತ್ರದ ದಾಖಲಾತಿ ಇಟ್ಕೊಂಡು ನೀವು ಆರೋಪ ಮಾಡಿದ್ರೆ ಅದಕ್ಕೊಂದು ಗೌರವ ಸಿಗುತ್ತೆ ಯಾವುದು ಇಲ್ಲ ಯಾವ ಡಾಕ್ಯುಮೆಂಟ್ ಹೇಳ್ದಂಗೆ ಸುಮ್ಮನೆ ಹೋಗಿ ಜನಗಳ ಒಂದು ಅನುಕಂಪ ಗಿಟ್ಟಿಸೋಕ್ಕೋಸ್ಕರ ಮಾಡಿದ್ರೆ ಅದು ಸುಳ್ಳು ಅವರಪ್ಪ ಅನ್ಸ ಜನ ಏನಂತ ಹೇಳಿ ಉಗಿಯೋದು ನಿಮಗೇನೆ ನಮಗಲ್ಲ ಸೊ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಆರೋಪ ದುಡ್ಡು ಯಾವಾಗ ಹೋಯಿತು ದುಡ್ಡು ಯಾವಾಗ ಕೊಟ್ವಿ ಅಥವಾ ಯಾವಾಗ ನಾನು ಜೈಲಿಗೆ ಹೋದೆ ಅವ್ನು ಯಾವಾಗ ಭೇಟಿ ಮಾಡಿದೆ ಕಾಲೇಜ್ ತೆಗಿರಿ ಅವ್ನು ಯಾರ ಜೈಲಿದ್ದಲ್ಲ ಸುಜಯ್ ಭಾರ್ಗವ ಯಾವನ ಎಸ್ ಯಾವ ನೀವೇ ಹೇಳಿದ್ರಲ್ಲ ಹೆಸ್ರನ್ನ ಕಾಲೇಜ್ ತೆಗಿರಿ ದಯವಿಟ್ಟು ಇದನ್ನ ಮಾಜಿ ಶಾಸಕರೇ ಇಟ್ಟೆನ್ ರನ್ ಆಗೋದು ಬೇಡ ನಾನು ನಿಮ್ಗೆ ನಾನು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ನಿಮ್ಮದೇ ಮುಖ್ಯಮಂತ್ರಿ ಅವರೇ ನಿಮ್ಮದೇ ಪ್ರೈಮ್ ಅವರೇ ಇಲ್ಲಿ ಕೇಂದ್ರ ಸಚಿವರವರೇ ನಾರಾಯಣಸ್ವಾಮಿಯವರು ಶೋಭಾಕರ್ ಅಂದ್ಲಾಜೆ ಅವರೇ ಅವ್ರ ಮೂಲಕ ನೀವು ದಯವಿಟ್ಟು ಈ ಒಂದು ಇದನ್ನು ಇನ್ಸಿಡೆಂಟ್ನ ದಯವಿಟ್ಟು ನೀವು ಸಿ ಬಿ ಐ ಕೊಡಿಸಿ ಸಿ ಬಿ ಐ ಕೋರ್ಸಿ ತನಿಖೆ ಮಾಡಿಸ್ಬೇಕು ಅಂತ ನಾನು ಶಾಸಕ ಮಾಜಿ ಶಾಸಕರು ಕೂಡ ಮನವಿ ಮಾಡ್ತೇನೆ ದಯವಿಟ್ಟು ನೀವು ರೆಡಿ ಆಗಬೇಕು ತನಿಖೆಗೆ ನಾನು ರೆಡಿ ಇದ್ದೀನಿ ಯಾವ ರೀತಿ ತನಿಖೆ ಕೂಡ ನಾನು ಸಿದ್ಧ ಇದ್ದೀನಿ ದಯವಿಟ್ಟು ಇದನ್ನು ತಾವು ಕೂಡ ರೆಡಿ ಆಗುವಂಥ ಕೆಲಸ ಮಾಡಬೇಕಷ್ಟೇ ಇಲ್ಲಿ ಸರ್ ಮೊದಲಿಂದಲೂ ಕೂಡ ಒಂದು ಕಡೆ ನಕಲಿ ಬಾಂಡ್ ಅಂತಾರೆ ಮತ್ತೊಂದು ಕಡೆ ನಕಲಿ ವ್ಯಾಕ್ಸಿನ್ ಅಂತಾರೆ ಮತ್ತೊಂದು ಕಡೆ ಈ ಒಂದು ಕೊಲೆ ಸುಪಾರಿ ಅಂತಾರೆ ಈ ರೀತಿ ಆರೋಪಗಳಿಂದ ಗೌರಿಶಂಕರ್ ಅವ್ರನ್ನ ಏನಾದರೂ ಕೆಳಗೆ ಮಾಡಬೇಕು ಕೆಳಗಿಳಿಸಬೇಕು ಅನ್ನುವಂಥ ಏನೋ ನಿರೀಕ್ಷೆ ಇದೆಯಾ ಅವರಿಗೆ ಅವ್ರಿಗೆ ಏನಾಗಿದೆ ನೋಡಿ ನೇರವಾಗಿ ನನ್ನ ನೇರವಾಗಿ ನನ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ನೇರವಾಗಿ ಫೇಸ್ ಮಾಡೋ ಶಕ್ತಿ ಕೂಡ ಅವ್ರಿಗಿಲ್ಲ ಪಾಪ ಅವ್ರು ಇಟ್ಟನ್ನ ಪದ್ಧತಿ ಅಷ್ಟೇ ಅವ್ರು ಇಷ್ಟಿಷ್ಟು ಆರೋಪ ಮಾಡಿದ್ರು ಯಾರೋ ಡಾಕ್ಯುಮೆಂಟ್ ಇದ್ದಾರಾ ಒಂದು ಒನ್ ಡಾಕ್ಯುಮೆಂಟ್ ಅದೇ ನಕಲಿ ನಕಲಿ ಬಾಂಡ್ ಬಗ್ಗೆ ಮಾತಾಡಿದ್ರು ಡಾಕ್ಯುಮೆಂಟ್ ಕೊಟ್ರಾ ಇಲ್ಲವಲ್ಲ ಕೋರ್ಟ್ನ ಕೇಸ್ ನಡೀತಾ ಇತೆ ಜಸ್ಟ್ ತೀರ್ಮಾನ ಮಾಡ್ತಾರೆ ಅದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಅದನ್ನ ಹೇಳಿಕೆ ಕೊಡುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ಅರ್ಥ ಮಾಡಿಕೊಡೋಂಥ ಪ್ರಮೇಯ ಇಲ್ವಾ ಅವ್ರು ಓದೋರಾ ಅನ್ಎಜುಕೇಟೆಡ್ ನನಗೆ ಅರ್ಥ ಆಗ್ತಿಲ್ಲ ಯಾರೇ ಎಜುಕೇಟೆಡ್ ಆದರೆ ಒಂದು ಇದ್ದಂಥ ಕೇಸ್ ಬಗ್ಗೆ ಚರ್ಚೆ ಮಾಡಬಾರ್ದು ತೀರ್ಮಾನ ಆದಮೇಲೆ ನೀವೇನು ಬೇಕಾದ್ರೆ ಮಾತಾಡ್ಕೊಳ್ಳಿ ಇಲ್ಲ ನೀವೇನು ಬೇಕಾದ್ರೆ ಮಾತಾಡಿ ಇಲ್ಲ ನಾವು ಮಾತಾಡ್ತೀವಿ ಅದು ಬಿಟ್ಬಿಟ್ಟು ಜನಗಳ ಮುಂದೆ ಸುಮ್ಮ ಅಲ್ಲೇ ಗೊತ್ತಾಗಲ್ವಾ ನಿಮ ಯೋಗ್ಯತೆಗಳೇನಂತ ಹೇಳಿ ಜೊತೇಲಿ ಅದು ಯಾವುದೋ ವ್ಯಾಕ್ಸಿನೇಷನ್ ಹೇಳಿದ್ರಿ ಇಡೀ ದೇಶ ವ್ಯಾಕ್ಸಿನೇಷನ್ ಬಗ್ಗೆ ಭಾಳ ಸಮಸ್ಯೆ ಇದ್ದಾಗ ಅಂಥ ಕಷ್ಟ ಕಾಲದಲ್ಲಿ ಸಾವಿರಾರು ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟು ಅವ್ರ ಜೀವ ಉಳಿಸುವಂಥ ಕೆಲಸ ನಾವು ಮಾಡೋಕ್ಕೋದ್ರೆ ಅಲ್ಲಿಗೆ ನಕಲಿಗಿಂತ ಸೃಷ್ಟಿ ಮಾಡೋಕ್ಕೋದ್ರಿ ಹಂಗ ನಿಮ್ಮ ಸರ್ಕಾರ ನಕಲಿನಾ ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಈ ಸರ್ಕಾರ ನಕ್ಲಿಂತ ಕಾಣಿಸ್ತದೆ ಅವ್ರು ಕೊಟ್ಟಿರೋ ಮ್ಯಾ ವ್ಯಾಕ್ಸಿನೇಷನ್ ನಕ್ಲಿ ಅಂತ ಸರ್ಕಾರ ಕೊಟ್ಟಿರೋ ನೆಕ್ ವ್ಯಾಕ್ಸಿನೇಷನ್ ಅಂತ ಕಾಣಿಸ್ತದೆ ಯಾಕೆಂದರೆ ಈಗ ಸಾವಿರ ಜನಕ್ಕೆ ಅಲ್ಲಿ ಅದಕ್ಕೆ ಆದಂಥ ರೂಲ್ಸ್ ಇದೆ ಒಂದು ವ್ಯಾಕ್ಸಿನೇಷನ್ ಕೊಡಬೇಕಾದಾಗ ಕಾನೂನಿದೆ ಅದಕ್ಕೆ ಆದಂಥದ್ದು ಈಗ ಸರ್ಕಾರದ ಪರ್ಮಿಷನ್ ತಗೋಬೇಕು ಡಾಕ್ಟರ್ಸ್ ಮತ್ತು ಡಿ ಎಚ್ ಓ ಇರ್ತಾರೆ ಡ್ರಗ್ ಕಂಟ್ರೋಲ್ ಇರ್ತಾರೆ ಡ್ರಗ್ ಇನ್ಸ್ಪೆಕ್ಟರ್ ಇರ್ತಾರೆ ಡಿ ಎಚ್ ಓ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಅದಕ್ಕೆ ಆದಂಥ ಎಲ್ಲ ಎಲ್ಲ ಥರ ಕೂಡ ಒಂದೇ ಅದಕ್ಕೆ ಆದ ಒಂದು ಕಮಿಟಿನೇ ಇರ್ತದೆ ಅಷ್ಟೊಂದು ಈಸಿಯಾಗಿ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲ ಕೂಡ ಒಪ್ಪಿ ಹೌದು ಇದು ಪರ್ಫೆಕ್ಟಾಗಿದೆ ಕಾನೂನು ಪ್ರಕಾರ ಇದೆ ಅಂತ ಅಂದಮೇಲೆ ವ್ಯಾಕ್ಸಿನೇಷನ್ ಬಿಟ್ಟರೆ ಬಿಟ್ರೆವೇನಾ ಸುಮ್ಮ ಸುಮ್ಮನೆ ಅನ್ಎಜುಕೇಟೆಡ್ ಮಾತಾಡೋವಂಥ ಮಾತುಗಳಿದು ಇದು ಮಾತಾಡೋವಂಥದ್ದು ಅನ್ಎಜುಕೇಟೆಡ್ ಸೊ ಅವರಿಗೆ ಎಲ್ಲ ಒಂದು ಕಡೆ ಬ ಮತಿ ಅಧಿಕಾರ ಕಳ್ಕೊಬಿಟ್ರು ಹತ್ತು ವರ್ಷ ಇಲ್ಲಿ ಎಮ್ ಎಲ್ ಆಗಿದ್ದರು ಸರ್ ಸೋತರು ಸೋತಾದ ಮೇಲೆ ಅವರಿಗೆ ಮತಿ ಭ್ರಮಣೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅವ್ರ ಏರಿಕೆಗೆ ಅಷ್ಟೊಂದೇನು ಆದ್ಯತೆ ಕೊಡೋವಂಥ ಅವಶ್ಯಕತೆ ಇಲ್ಲ ಸೊ ಹೇಳ್ತಾ ಇದ್ದೀನಲ್ಲ ಮತ್ತೆ ಇದೊಂದು ಆರೋಪ ಮಾಡೋರೆ ಸೊ ಅವ್ರಿಗೆ ಶಕ್ತಿ ಇದ್ದರೆ ತಾಕತ್ತಿದ್ರೆ ಅವ್ರದ್ದೇ ಸರ್ಕಾರ ಇದೆ ರಾಜ್ಯ ಸರ್ಕಾರ ಅವ್ರದ್ದೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಇದೆ ಅವ್ರ ತಾಕತ್ತಿದ್ದರೆ ಮಂತ್ರಿಗಳು ಕೇಂದ್ರ ಮಂತ್ರಿಗಳವ್ರೆ ಇದನ್ನು ಯಾವುದೇ ಕಾರಣಕ್ಕೂ ನಾನು ಬಿಡೋಲ್ಲ ನೀವು ನೀವು ನಿಜವಾದಂಥ ಆಗಿದ್ರೆ ಇದನ್ನು ನೀವು ಸಿ ಬಿ ಐ ತನಿಖೆಗೆ ಒಳಪಡಿಸಲೇಬೇಕು ಜನಗಳ ಮುಂದೆ ಸತ್ಯಾಸತಿ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ಎಸ್ ಇದೆಲ್ಲ ಒಂದು ಕಡೆ ಆದರೆ ಅಟಿಕಾ ಬಾಬು ಹತ್ರ ಅಷ್ಟಿಸ್ಕೊಂಡು ಇಷ್ಟಿಸ್ಕೊಂಡು ಗೌರಿಶಂಕರ್ ಅಂತ ಎಷ್ಟಿಸ್ಕೊಂಡ್ರಿ ಸರ್ ಅಟಿಕಾ ಬಾಬು ನನ್ನ ಸ್ನೇಹಿತರು ಏನು ಇಸ್ಕೋಬೇಕು ಅವರಿಗೆ ಇವು ಯಾರೋ ಅದು ಇಲ್ಲ ಅದಕ್ಕೂ ಸಾಮ್ ತನಿಖೆಗೆ ಹೇಳ್ತಾ ಇದೀವಿ ಅಂದಮೇಲೆ ಬತಿಕಾ ಬಾಬು ಯಾರು ಪಾಪ ಬತಿಕಾ ಬಾಬುಗೂ ಇದಕ್ಕೇನು ಸಂಬಂಧ ಅವ್ರು ಎಲ್ಲೋ ಮನೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಪಾಪ ಅವರೆಲ್ಲ ಒಂದು ಕಡೆ ಪ್ರಯತ್ನ ಪಡ್ತಾವ್ರೆ ಇಲ್ಲಿ ತುಮಕೂರು ನಗರಕ್ಕೆ ಸೊ ಹೈಕಮಾಂಡ್ ಜೆ ಡಿ ಎಸ್ನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಅವ್ರ ಒಂದು ಕನಸಿಟ್ಕೊಂಡವ್ರೆ ಕುಮಾರಸ್ವಾಮಿ ಇರ್ತಾವ ಚರ್ಚೆನೂ ಕೂಡ ಮಾಡಿದ್ದೀವಿ ಆಯ್ತು ನೋಡೋಣ ಅಂತ ಅವರು ಕೂಡ ಏಳು ಪೆಂಡಿಂಗ್ ಇಟ್ಟವ್ರು ಪಪ್ಪ ಯಾವಾಗ ಒಂದ್ಸರಿ ಬರ್ತಾರೆ ತುಮಕೂರಿಗೆ ಹೋಗ್ತಾರೆ ಇದಕ್ಕೂ ಏನು ಸಂಬಂಧ ಪಾಪ ಅಟಿಕಾ ಬಾಬ್ರಿಗೂ ಯಾವ ಸಂಬಂಧಗಳಿಲ್ಲ ಪಾಪ ನಮ್ಮ ಅವರ ವಿಶ್ವಾಸ ಎಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಬೇಡಿ ವ್ಯವಹಾರಗಳಷ್ಟೇ ಇದೆಲ್ಲ ಒಂದು ಕಡೆ ಆಯಿತು ಸರ್ ಮತ್ತು ಮಾಜಿ ಶಾಸಕ ಸುರೇಶ್ ಕೂಡ ಪದೇ ಪದೇ ಎಲ್ಲ ಕಾರ್ಯಕ್ರಮದಲ್ಲೂ ಒಂದು ವಾಗ್ದಾಳಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ ನೀವು ಅಸೆಂಬ್ಲಿ ನಡಿಬೇಕಾದ್ರೆ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗ್ತೀರಾ ಅಸೆಂಬ್ಲಿ ನಡಿಬೇಕಾದ್ರೆ ಗೋವಾ ಪ್ರವಾಸಕ್ಕೆ ಹೋಗ್ತೀರಾ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ದೊಡ್ಡ ಗ್ರಾಮಾಂತರ ಕ್ಷೇತ್ರದಲ್ಲಿ ಹರಿದಾಡ್ತಿರೋ ವಿಚಾರ ಹಾಗಾದರೆ ಅಸೆಂಬ್ಲಿ ನಡಿಬೇಕಾದ್ರೆ ನೀವು ವಿದೇಶ ಪ್ರವಾಸ ಯಾಕೆ ಹೋಗ್ತಾ ಇದ್ದೀರಾ ಸರ್ ಅಂತ ಒಂದು ನಿಮಿಷ ಅಲ್ಲ ಎರಡು ವರ್ಷ ಕರೋನಾ ಬಂತು ಕರೋನಲ್ಲಿ ಥೈಲ್ಯಾಂಡ್ಗೆ ಹೋದನಾ ಕರೋನಲ್ಲಿ ದುಬೈಗೆ ಹೋದೆ ನಾನು ಹಾಂ ಎರಡು ವರ್ಷ ನಮ್ಮ ಕ್ಷೇತ್ರದ ಜನ ಮೆಡಿಸಿನ್ಸು ಬೆಡ್ಡು ಆಸ್ಪಿಟಲ್ ಆಕ್ಸಿಜನ್ ಬೆಡ್ ಸಿಗದೆ ಹೋದಾಗ ಪರದಾಡ್ತಿದ್ದಾರಲ್ಲ ಸ ಮಾಜಿ ಶಾಸಕರು ಎಲ್ಲಿ ಹೋದ್ರಿ ಅವತ್ತು ನೀವು ಎಲ್ಲಿ ಹೋದ್ರಿ ನೀವು ನೀವು ನಿಮ್ಮ ಹೆಂಡತಿ ಮಕ್ಳಿಗೆಲ್ಲ ಒಂದು ಕಡೆ ಎಲ್ಲಿ ಆಗ್ತಾರೆ ಏನು ಸಮಸ್ಯೆ ಆಗ್ತದೆ ಅಂತೇಳಿ ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಅಂಥ ಕಷ್ಟ ಕಾಲದಲ್ಲಿ ನಾವು ನಿಂತ್ಕೊಂಡು ಕೋವಿಡ್ ಹಾಸ್ಪಿಟಲ್ನ ಓಪನ್ ಮಾಡಿ ಇವತ್ತು ನಮ್ಮ ಜನರನ್ನು ಉಳಿಸ್ಕೊಡುವಂಥ ಕೆಲಸವನ್ನು ಎರಡು ವರ್ಷ ಪ್ರಾಮಾಣಿಕವಾಗಿ ಅದು ಏನು ಒಂದು ಲಕ್ಷಕ್ಕೂ ಹೆಚ್ಚು ಕಿಟ್ಗಳನ್ನ ಕೊಟ್ಟು ಮನೆ ಬಾಗಲಿಗೆ ಕೊಟ್ಟು ರಕ್ಷಣೆ ಮಾಡಿಕೊಡುವಂಥ ಕೆಲಸ ಮಾಡಿದ್ವಿ ಥೈಲ್ಯಾಂಡ್ಗೆ ಹೋಗ್ಕಾಯ್ತದ ಕೊರೋನಾ ಇಟ್ಕೊಂಡು ಹಾಂ ಈಗ ಆ ಥೈಲ್ಯಾಂಡ್ಗೆ ಕಳಿಸುವಂಥ ಪ್ರಮೇಯ ಇರೋವಂಥದ್ದು ಅವ್ರಿಗೆ ಯಾಕೆಂದರೆ ಒಂದು ಫೋಟೋ ತೋರಿಸ್ತೀನಿ ನೋಡಿ ಈಗ ಅವ್ರು ಅಳಿಯೋ ಒಬ್ಬ ಪೊಲೀಸು ಅವರ ಬಳಿಯೋ ಒಬ್ಬ ಪೊಲೀಸಿದ್ದಾನೆ ಅವನು ಮತ್ತು ಅವರ ಒಂದಷ್ಟು ಜನ ಕುಟುಂಬದವ್ರನ್ನ ತೈಲ್ಯಾಂಡ್ಗೆ ಕಳಿಸ್ತಾರೆ ಅವರು ಯಾಕೆ ಬೇರೆ ದೇಶ ಇರಲಿಲ್ವಾ ಯಾಕೆ ಥೈಲ್ಯಾಂಡ್ಗೆ ಕಳಿಸ್ಕೊಟ್ರಿ ಮೋಜು ಮಸ್ತಿ ಮಾಡಿ ಕಳಿಸ್ಕೊಟ್ರಿ ಅಥ್ವಾ ಏನಕ್ಕೆ ಅಂತ ಹೇಳಬೇಕಲ್ಲ ನನ್ನ ಪ್ರಶ್ನೆ ಮಾಡೋದಕ್ಕಿಂತ ಇದು ಅವರ ಕುಟುಂಬ ಥೈಲ್ಯಾಂಡ್ನಲ್ಲಿ ಮೋಜು ಮಸ್ತಿ ಮಾಡಿ ಮಾಡ್ತಾ ಇರ್ತಕ್ಕಂಥ ಕುಟುಂಬ ಇದಕ್ಕೆ ಉತ್ತರ ಕೊಡಿ ಕೇಳಿ ಅವರಿಗೆ ನೋಡಿ ನೋಡಿ ಇದು ಮೋಜು ಮಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಮಾಜಿ ಶಾಸಕನ ಕುಟುಂಬ ಥೈಲ್ಯಾಂಡ್ನಲ್ಲಿ ಇದಕ್ಕೆ ಉತ್ತರ ಕೊಡ್ರಿ ಫಸ್ಟು ಇದಕ್ಕೆ ಕೂತ ಕೊಡಿ ಇದಕ್ಕೆ ಊತ ಕೊಡೋದು ಬಿಟ್ಟು ನನ್ನ ಬಗ್ಗೆ ಯಾರು ಹಾಕೋಬಂಡೆ ನೀವೇ ಸರಿ ಇಲ್ಲ ನೋಡಿ ಇದು ಅಳಿಯ ಈ ಪುಣ್ಯಾತ್ಮ ಇಲ್ಲಿ ಇವರೆಲ್ಲ ಯಾರು ಇವರೆಲ್ಲ ಯಾರು ರೀ ಉತ್ತರ ಕೊಡ್ತೀರೇನು ರೀ ಮಜೀ ಉತ್ತರ ಕೊಡಿ ಇದಕ್ಕೆ ಇವರ ಇರೋದು ಬೋಟ್ ಇದೆ ನೋಡಿ ಇಲ್ಲೇ ಪೊಕೆಟ್ ಏನಕ್ಕೆ ಹೋಗಿದ್ದೀರಿ ಏನಕ್ಕೆ ಕಳಿಸಿದಿರಿ ಇವನ್ನೆಲ್ಲ ನೀವು ಇವನ್ನೆಲ್ಲ ಪುಕೇ ತೈಲ್ಯಾಂಡ್ಗೆ ಕಳಿಸಿದ್ದೀರಿ ನೀವು ಇದು ಫಸ್ಟ್ ಉತ್ತರ ಕೊಡಿ ಆಮೇಲೆ ತೈಲ್ಯಾಂಡ್ ವಿಚಾರ ನಾನು ಉತ್ತರ ಕೊಡ್ತೀನಿ ಮುದ್ದನ್ಮೇಗೌಡರು ಏನಾದರೂ ಹೋಗಿದ್ದು ಬಲಯನವರು ಕ್ಷೇತ್ರದಲ್ಲಿ ಆಗುತ್ತೆ ಮುದ್ದನ್ಮೇಗೌಡರು ಸುರೇಶ್ಗೌಡ ಪರ ಚುನಾವಣೆ ಮಾಡಿದ್ರು ಈ ಜಿಲ್ಲೆಯ ಪ್ರಮುಖ ಈ ಜಿಲ್ಲೆಯಲ್ಲಿರತಕ್ಕಂಥ ಪ್ರಮುಖವಾದ ಬಿ ಜೆ ಪಿ ನಾಯಕರಿಂದ ಮತ್ತೆ ನಾನು ಇಲ್ಲಿ ಗೆಲ್ತೀನಿ ಜೆ ಡಿ ಎಸ್ ಅವರು ಬಿಟ್ಬಿಡಿ ಬಿ ಜೆ ಪಿ ನಾಯಕರು ಅರ್ಥ ಮಾಡಿ ಕಡೆ ಅವರಿಂದನೇ ನಾನು ಗೆಲ್ತೀನಿ ಈ ಕ್ಷೇತ್ರದಲ್ಲಿ ಸರ್ ಇದಾದ ಮೇಲೆ ಎಚ್ ನಿಂಗಪ್ಪ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಇದರಿಂದ ಜೆ ಡಿ ಎಸ್ ಓಟ್ ಏನಾದ್ರು ಡಿವೈಡ್ ಆಗ್ಬೋದಾ ಅಂತ ಅಲ್ಲ ಜನ ತೀರ್ಮಾನ ಮಾಡ್ತಾರದನ್ನು ಜನಗಳಿಗೆ ಗೌರಿಶಂಕರ್ ಕಷ್ಟದಲ್ಲಿ ಕೊರೋನಾ ಟೈಮಲ್ಲಿ ಗೌರಿಶಂಕರ್ ಕಷ್ಟಕ್ಕೆ ಬಂದಂಥ ಗೌರಿಶಂಕರ್ ಬೇಕಾ ಅಥವಾ ರೋಡ್ ರೋಡ್ ಬೀದಿ ಬೀದಿಲಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆರ್ಕೆಸ್ಟ್ರಾ ಮಾಡಿಸ್ಕೊಂಡು ಡ್ಯಾನ್ಸ್ ಆಡಿಸ್ಕೊಂಡು ಸುಳ್ಳು ಆರೋಪ ಸುಳ್ಳು ಭಾಷಣ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಮಾಜಿ ಎಮ್ ಎಲ್ ಎ ಸುರೇಶ್ ಕೂಡ ಬೇಕಾ ಅಥವಾ ಮಾಜಿ ಶಾಸಕ ನಿಂಗಪ್ಪ ಬೇಕಾ ಅನ್ನೋಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ಅದನ್ನು ನೀವು ಯುವಕರಿಗೆ ಎಣ್ಣೆ ತುಂಡು ಹಾಕ್ಸಿ ಯುವಕರನ್ನ ಬೇರೆ ಕಡೆ ಸೆಳಿತಾ ಇದ್ದೀರಾ ಅನ್ನುವಂಥ ಮಾಜಿ ಶಾಸಕ ಸುರೇಶ್ ಗೌಡರು ಆರೋಪ ಕ್ಯಾಸನ ಟೋಲ್ ತಕೊಳ್ಸಿ ನೋಡ್ಕೊಂಬನ್ನಿ ನಾನು ಡಾಬಾ ಮನಿಲ್ಲ ಅಲ್ಲಿ ಕ್ಯಾಸನ ಟೋಲ್ ತಕೊಳ್ಸಿ ದಯವಿಟ್ಟು ಬೇಕಾದ್ರೆ ಫೋಟೋಸ್ ಕಳಿಸ್ಕೊಡ್ತೀನಿ ನೋಡಿ ಸನ್ಮಾನ್ಯ ಮಾಜಿ ಶಾಸಕನ ದೊಡ್ಡ ವಾಲ್ ಪೋಸ್ಟ್ ಹಾಕ್ಬಿಟ್ಟವ್ರೆ ಕೈ ಮುಕ್ಕೊಂಡು ಡಾಬಾ ಹೊಗ್ಡಿಗೆ ಬಂದು ಕೊಡ್ದು ಹೋಗಿ ಅಂತೇಳಿ ಅದೇನು ಸದ್ಯಕ್ಕೆ ನಾನು ಗೊತ್ತಿರೋ ಪ್ರಕಾರ ಹಾಂ ಕ್ಯಾಸನ ಟೋಲ್ಗಿಂತ ಮುಂಚೆ ಅದು ಯಾವ ಡಾಬಾ ದಿಸೇನೂ ಅದು ಯಾವ ಡಬಾ ಮಾಡೋರೆ ಒಂದಷ್ಟು ರೌಡಿ ಶೀಟ್ಗಳು ಅವ್ರ ಜೊತೆ ಮಾಜಿ ಶಾಸಕನ ಜೊತೆ ಒಂದಷ್ಟು ರೌಡಿ ಶೀಟ್ ತಗೊಂಡಿದ್ದಾರೆ ಅವ್ರಿಗೆ ಬಂಡಿ ಮನೆ ಅಂತ ಎಸ್ ಸಾರಿ ಬಂಡಿ ಮನೆ ಅಂತ ಒಂದು ಡಾಬಾ ಮಾಡಿಕೊಟ್ಟವ್ರೆ ಮಾಜಿ ಶಾಸಕರು ಅಲ್ಲಿ ಇವ್ರದ್ದು ಕಟೌಟ್ ಹಾಕ್ಬಿಟ್ಟವ್ರು ದೊಡ್ಡದಾಗಿ ಕೈ ಮುಕ್ಕೊಂಡಿರೋಂಥ ಕಟೌಟ್ರನ್ನ ಮಾಜಿ ಶಾಸಕ ಸುರೇಶ್ ಗೌಡನ್ ಕಟೌಟ್ ಹಾಕ್ಬಿಟ್ಟು ರಾತ್ರಿ ಒಂದು ಗಂಟೆವರೆಗೂ ಯುವಕರನ್ನ ಕುಡಿಸೋದು ಇಸ್ಪೀಟ್ ಆಡಿಸೋದು ಈಗ ಹೀರೇಳಿಲಿ ಮಡ್ರಾಯ್ತು ಒಂದು ಹೆಣ್ಮಗಳು ಅದನ್ನು ಕೂಡ ಆ ಕೊಲೆ ಆಗಲಿಕ್ಕೆ ಭಾಳ ಪ್ರಮುಖವಾಗಿ ಸುರೇಶ್ ಗೌಡನ ಬೆಂಬಲಿಗರೇ ಕಾರಣ ಬಿಕಾಸ್ ಅಲ್ಲಿ ಹೆಣ್ಮಗಳು ಒಂದು ಹೆಣ್ಮಕ್ಳು ಪಾಪ ರೈತನ ಹೆಣ್ಮಕ್ಳು ಹೋಗಿ ದನ ಕಾಯುವಂಥ ಸಂದರ್ಭದಲ್ಲಿ ಅಲ್ಲಿ ಆಡೋ ಇಸ್ಪಿಟ್ಟು ಆಡೋಕೆ ಅವಕಾಶ ಮಾಡಿಕೊಟ್ಟಲ್ಲ ಮಾಜಿ ಶಾಸಕರು ಅವ್ರ ಬೆಂಬಲಿಗರಿಂದಲೇ ಆಗಿರೋಂಥ ಕೃತ್ಯ ಅದು ಸೊ ಇವತ್ತು ಕೂಡ ಆ ಭಾಗದಲ್ಲಿ ಒಂದು ಡಬಾ ಮಾಡಿಕೊಟ್ಟು ಮಧ್ಯ ರಾತ್ರಿ ಒಂದು ಗಂಟೆವರೆಗೂ ಇಸ್ಪಿಟ್ಟು ಆಡಿಸೋದು ಕುಡಿಸೋದು ಬರೀ ಹುಡುಗರನ್ನ ಕುಡಿಸ್ ಕುಡಿತ ಚಟಕ್ಕೆ ತಳ್ಳುವಂಥ ಕೆಲಸವನ್ನು ಮಾಜಿ ಶಾಸಕರು ಮಾಡಿದ್ದಾರೆ ಇದು ಸಾಕ್ಷಿ ಸಮೇತ ಕೊಡಬಲ್ಲೆ ನಾನು ಯಾಕೆಂದರೆ ಕ್ಯಾಸನ ಟೋಲ್ ಪಕ್ಕದಲ್ಲೇ ಡಾಬಾ ಇದೆ ಇವತ್ತು ಕೂಡ ನೀವು ಹನ್ನೆರಡುವರೆಗೆ ಹೋದ್ರು ಕೂಡ ಅಲ್ಲಿ ಕುಡಿತಾಡ್ತಾರೆ ಊರು ಬೇರೆ ಡಾಬಾ ಸರ್ಕ ಕಾನೂನು ಪ್ರಕಾರ ಹನ್ನೊಂದು ಗಂಟೆ ಕ್ಲೋಸ್ ಮಾಡಿಸ್ತಾರೆ ಯಾಕೆ ಆನ್ ಫೋಟೋ ಹಾಕೊಂಡಿರೋ ಡಾಬನ್ನ ನೀವು ಒಂದು ಗಂಟೆವರೆಗೂ ಬಿಟ್ಟಾಗ ಬಿಟ್ಟಿದ್ದೀರಿ ಅವಕಾಶ ಕೊಟ್ಟಿದ್ದೀರಿ ಕಣ್ಣಾರು ಗಮನಿಸುವಂಥ ಕೆಲಸ ತಾವು ಮಾಡಬೇಕಲ್ವೇ ಎಸ್ ನಾನು ಗೆಲ್ಲುವಂಥ ವಾತಾವರಣ ಕ್ಷೇತ್ರದಲ್ಲಿ ಕ್ರಿಯೇಟ್ ಆಗಿದೆ ಸಮೀಕ್ಷೆಯು ಅದೇ ರೀತಿ ಬರ್ತಾ ಇರೋದ್ರಿಂದ ಮಾಜಿ ಶಾಸಕ ಸುರೇಶ್ ಗೌಡ ಇನ್ನಿಲ್ಲದ ಆರೋಪಗಳನ್ನು ಮತ್ತೆ ಹುಚ್ಚುಚ್ಚಾಗಿ ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಜನ ಗಮನಿಸ್ತಾ ಇದ್ದಾರೆ ಶಾಸಕ ಗೌರಿಶಂಕರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಮೊಕ್ಟಿವಿ ತುಮಕೂರು